ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನ್ ಹೇಳ್ಬೇಕು ಅಂದ್ರೆ, ತುಂಬಾ ಜನ ಫೋನ್ ಮಾಡಿ ಅಂದ್ರೆ ಬೆಂಗಳೂರಿಂದ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಆಗಿರ್ಬೋದು, ಏನಂತ ಕೇಳ್ತಿರ್ತಾರೆ ಅಂದ್ರೆ, ಮೇಡಮ್ ನನಗ್ ಬ್ಲೌಸ್ ಹೊಲ್ಕೊಡಿ, ನನಗ್ ಬ್ಲೌಸ್ ಹೊಲ್ಕೊಡಿ ಅಂತ ಕೇಳ್ತೀರಾ. ನನ್ನ ಹತ್ರ ಯಾರು ಹೆಲ್ಪರ್ಗಳಿಲ್ಲ, ನಾನೇ ಮಾಡೋದು. ಈಗ ನೋಡ್ತಾ ಇರ್ಬೋದು ಇಷ್ಟು ಬ್ಲೌಸ್ಗಳು ಒಬ್ರದೇ ನೋಡಿ, ಈ ತರ ಕೂಡಿಟ್ಕೊಂಡ್ಬಿಟ್ಟು ನನ್ಗೆ ಏನ್ ಮಾಡ್ತಾರೆ ಅಂದ್ರೆ, ನನ್ನ ಕಸ್ಟಮರ್ಸ್ ಏನಿದ್ದಾರೆ ಅವರು ಫುಲ್ಲು ಎಲ್ಲ ಕೂಡಿಟ್ಕೊಳ್ಳೋದು ಒಂದಷ್ಟು ಅಷ್ಟು ನೋಡಿ, ಇಷ್ಟು ಬ್ಲೌಸು, ಎಷ್ಟೊಂದು ಬ್ಲೌಸ್ ಇದೆ ಅಂದರೆ, ಇಷ್ಟು ಒಬ್ರದೇ ಅಳತೆ ಬಂದು ಇದು. ನಾನು ಪ್ಲೈನ್ ಬ್ಲೌಸ್ ಹೊಲಿಯಲ್ಲ ಅಂದ್ರೂ ಕೂಡ ಒಂದು ಮೂರಿದೆ ಅಂತ ಕೊಟ್ಟಿದ್ದಾರೆ, ಹೊಲಿಯಲೇಬೇಕು. ಇದು ಬಂದು ನಾನು ಹೊಲ್ದಿದ್ದು ಎಷ್ಟು ವರ್ಷಗಳಿಂದೆ ಅಂತ ಅಂದರೆ, ಇದು ನಾನೇ ಸ್ಟಿಚ್ ಮಾಡಿದ್ದು. ಎಷ್ಟು ವರ್ಷಗಳ ಹಿಂದೆ ಇದನ್ನ ಅಂದರೆ, ಸುಮಾರು 10 ವರ್ಷ ಇರಬೇಕು ಅನಿಸುತ್ತೆ. 12 ವರ್ಷಗಳ ಹಿಂದೆ ಹೊಲ್ದಂಥ ಬ್ಲೌಸು ಈಗಲೂ ಅವ್ರಿಗೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ತಂದುಕೊಟ್ಟಿದ್ದಾರೆ. ನಾನು ಒಂದು ರೆಡ್ ಬ್ಲೌಸ್ ತೋರಿಸಿದ್ದೆ, ನಾವು ಆನ್ಲೈನಲ್ಲಿ ತರಿಸಿದ್ವಿ ಇವರು ನನ್ನ ಫ್ರೆಂಡು. ನಾನು ಆಲ್ಮೋಸ್ಟ್ ನನ್ನ ಫ್ರೆಂಡ್ ಸರ್ಕಲಲ್ಲೇ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದ್ರಿಂದ ಇದು ಲೈನಿಂಗ್ ತಂದುಕೊಟ್ಟಿದ್ದಾರೆ, ಚೆನ್ನಾಗಿಲ್ಲ ಅನಿಸುತ್ತೆ. ಓಕೆ, ಆದರೆ ಬೇರೆದೇ ತರ್ಸಾಕ್ತೀನಿ ನಾನು, ಇದನ್ನು ನಾನೇ ಮಾಡಿಕೊಂಡು. ಈ ಥರ ತಂದುಕೊಟ್ಬಿಡ್ತಾರೆ, ಇಷ್ಟಿಷ್ಟು ತಂದುಕೊಟ್ಟಾಗ ನಾನು ಹೆಲ್ಪರ್ಗಳ್ನ ಇಟ್ಕೊಂಡಿದ್ರೆ ಬೇಗ ಬೇಗ ಸ್ಟಿಚ್ ಮಾಡ್ಬೋದು, ಮತ್ತು ಬೇರೆಯವರು ಕೇಳಿದಾಗಲೂ ಕೂಡ ಸ್ಟಿಚ್ ಮಾಡಿ ಕೊಡ್ಬೋದಿತ್ತು. ಆದರೆ ನನಗೆ ಏನಂತಂದರೆ, ಅಷ್ಟು ಟೈಮ್ ಸಿಗಲ್ಲ ನನಗೆ ಬೇರೆಯವ್ರದ್ದೆಲ್ಲ ಇಸ್ಕೊಂಡು ಹೊಲ್ಕೊಡೋದಕ್ಕೆ. ಸುಮಾರು ನನಗೆ ಪರಿಚಯ ಇದ್ದವರೇ ಒಂದು 50 ಜನ 100 ಜನ ಆ ಥರ ಇರೋದ್ರಿಂದ, ಅವರಷ್ಟು ಜನಗಳು ಈ ಕಡೆ ಹೆಂಗೆ ಅಂದರೆ, ಸಿಟಿ ಸೈಡು ತುಂಬ ಬಟ್ಟೆಗಳನ್ನ ತಗೊತಾರೆ. ಹಂಗಾಗಿ ಇದು ಬಂದು ಅಕ್ಕಂದು, ಇದು ಬಂದು ತಂಗಿದು, ಇವರು ಅಷ್ಟೇ ನನ್ನ ಹತ್ರನೇ ಸ್ಟಿಚ್ ಮಾಡಿಸೋದು ಯಾವಾಗ್ಲೂ. ಹಂಗಾಗಿ ನೋಡಿ, ಇಷ್ಟು ಕೂಡಿಟ್ಕೊಂಡು ಬಂದಿದ್ದಾರೆ. ಈಗ ಇವನ್ನೆಲ್ಲವನ್ನು ಕೂಡ ನಾನೇನು ಮಾಡಬೇಕು, ಸ್ಟಿಚ್ ಮಾಡಬೇಕು. ಹಂಗಾಗಿ ನಾನು ಔಟ್ಸೈಡರ್ ಹತ್ರ ಯಾರದ್ದು ಬ್ಲೌಸನ್ನು ನಾನು ಇಸ್ಕೊಳಕ್ಕಾಗಲ್ಲ, ಅದಕ್ಕೆ ನಾನು ಇಲ್ಲ ಅಂತಲೇ ಹೇಳ್ತೀನಿ. ಪಾಪ ಬೇಜಾರು ಮಾಡ್ಕೊತಾರೆ, ಯಾಕೆ ಹೊಲಿಯಲ್ಲ ನೀವು, ನಮ್ದು ಯಾಕೆ ಹೊಲ್ಕೊಡಲ್ಲ ಅಂತ, ಇದೇ ಕಾರಣಕ್ಕಷ್ಟೇ. ಏನೇನೇನು ಇಲ್ಲ ಇಲ್ಲಿ, ನನಗೆ ಇವನ್ನ ಹೊಲಿಯೋಕ್ಕೆ ನನ್ನ ಹತ್ರ ಟೈಮ್ ಇರಲ್ಲ ಫ್ರೆಂಡ್ಸ್, ಅಷ್ಟೇನೇನೆ ಇನ್ನೇನು ಅಲ್ಲ. ಹಂಗಾಗಿ ನನಗೆ ಇನ್ನೊಬ್ಬರು ಪಾಪ ನನಗೆ ಕಲಿಸ್ಕೊಡಿ, ನನಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಈ ವಿಡಿಯೋ ನೋಡ್ತಿದ್ರೆ, ದಯವಿಟ್ಟು ಇಲ್ಲೇ ನನಗೆ ನಿಯರು ನೆಲಮಂಗಲ ನಿಯರೇ ಅವ್ರು ಕೇಳ್ಕೊಂಡಿದ್ರು. ನಾನು ಅವಾಗ ಮಿಷಿನ್ ಇಲ್ಲ ಅಂತ ಹೇಳಿದ್ದೆ. ಅವ್ರೇನಾದರೂ ನೋಡ್ತಾ ಇದ್ರೆ ದಯವಿಟ್ಟು, ಅವರಾಗಿದ್ದರೆ ನೇನು ಫೋನ್ ಮಾಡಿದ್ರ ನನಗೆ, ಅವರಾಗಿದ್ದರೆ ಖಂಡಿತ ಬನ್ನಿ. ನನ್ನ ಹತ್ರ ನಿಜವಾಗ್ಲೂ ಒಬ್ಬರು ಕೊಡೋಷ್ಟು ಕೆಲಸ ಐತೆ, ಆರಾಮಾಗಿ ಹೇಳ್ಕೊಟ್ಟು ನಾನು ಮಾಡ್ತೀನಿ. ಬೇಕು ಅಂದರೆ ನೀವು ಮಾಡಿ, ನನ್ನ ನಂಬರ್ ನಿಮ್ಮ ಹತ್ರ ಐತೆ, ನನಗೆ ಹೊಸ್ದಾಗಿ ಯಾವುದೇ ನಂಬರ್ ಕೊಡಲ್ಲ. ಬೇಕು ಅಂದರೆ ಬರ್ಬೋದು. ಅದಕ್ಕೋಸ್ಕರ ನಾನು ಔಟ್ಸೈಡರ್ದು ಯಾರ್ದು ಇಸ್ಕೊಳಲ್ಲ. ಒಬ್ಬೊಬ್ಬರು ಇಷ್ಟಿಷ್ಟು ಬಟ್ಟೆಗಳನ್ನು ತಂದುಕೊಟ್ರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೂ ಆಗಿರ್ಬೋದು, ಒಂದು ತೋರಿಸ್ಬೋದು, ಎರಡು ತೋರಿಸ್ಬೋದು, ಅಥವಾ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಮಾಡಿದಾಗ ತೋರಿಸ್ಬೋದು. ನಾನು ಅಷ್ಟೇ ಹೊರತು ಒಂದೇ ಅಳತೆಯನ್ನು ತೋರ್ಸೋಕ್ಕಾಗಲ್ಲ. ಬೇರೆ ಬೇರೆ ಅಳತೆಯನ್ನು ಬೇರೆ ಹೊಸ ಕಸ್ಟಮರ್ಸ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಕೊಟ್ಟಾಗ ನಾನು ತೋರಿಸ್ಬೋದು ಅಷ್ಟೇ. ಅದಕ್ಕೆ ನಾನು ಹೊಲ್ಕೊಡ್ತಾ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.